ನಮಸ್ಕಾರ ಇವತ್ತಿನ ಪಾಡ್ಕಾಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತೀನಿ ನೀವು ಇಯರ್ ಫೋನ್ಸ್ನ ಯೂಸ್ ಮಾಡಿದರೆ ಇದು ಈ ಆಡಿಯೋ ಪಾಡ್ಕಾಸ್ಟ್ ಇದೆಯಲ್ಲ ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ಇಲ್ಲಿ ನೀವು ನನ್ನ ಧ್ವನಿನ ಮಾತ್ರ ಕೇಳ್ತಾ ಇರ್ತೀರಾ ದಿಸ್ ಇಸ್ ನಾಟ್ ಅ ವಿಡಿಯೋ ಕ್ಲಿಪ್ ಇದು ಆಡಿಯೋ ಕ್ಲಿಪ್ ಆಗಿದೆ ಅದರಿಂದ ನಾವು ಇದನ್ನು ಪಾಡ್ಕಾಸ್ಟ್ ಅಂತ ಹೇಳ್ತೀವಿ ಯಾಕೆ ಅಂದರೆ ಯಾವಾಗ ಒಂದು ಧ್ವನಿನ ನೀವು ಗಮನ ಇಟ್ಟು ಕೇಳ್ತೀರಾ ಆ ಧ್ವನಿಲಿ ಏನೇನು ಮಾತು ನಾನು ಏನೇನು ಹೇಳ್ತಾ ಹೋಗ್ತೀನಿ ಅದು ನಿಮ್ಮ ಲೈಫಲ್ಲಿ ಇನ್ನು ಏನೇನು ಚೇಂಜಸ್ ತರಬೇಕು ಅಂತ ಇದ್ದೀರಾ ಪಾಸಿಟಿವ್ ಆಗಿ ಚೇಂಜ್ ಆಗಬೇಕು ಅಂತ ಇದ್ದೀರಾ ಅದೆಲ್ಲ ನೀವು ಮಾಡಬೇಕು ಅನ್ನುವ ಒಂದು ಉತ್ತೇಜನ ಬರುತ್ತೆ ಸೊ ಅದರಿಂದ ರಿಸರ್ಚ್ ಕೂಡ ಹೇಳಿದೆ ಸೈನ್ಸ್ ಕೂಡ ಹೇಳುತ್ತೆ ಮಾತನ್ನ ಕೇಳಿಸ್ಕೊಂಡಾಗ ನಮ್ಮ ಮನಸ್ಸಿಗೆ ಅದು ಒಂದು ಒಳ್ಳೆಯ ಪರಿಣಾಮ ಬೀರುತ್ತೆ ಅಂತ ಅದರಿಂದನೇ ಈ ಆಡಿಯೋ ಬುಕ್ ಇದೆಯಲ್ಲ ನಾನು ಸ್ವಲ್ಪ ಡೀಟೇಲ್ ಆಗಿ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಹಾಗೂ ನೀವು ಗಮನ ಇಟ್ಟು ಕೇಳಬೇಕಾಗತ್ತೆ ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ಇಯರ್ಫೋನ್ನ ಯೂಸ್ ಮಾಡಿ ಮಲಗುವ ಮುನ್ನ ಕೇಳಿ ಅಥವಾ ಎದ್ದೊಳ್ತಿರಲ್ಲ ಆವಾಗಾದರೂ ಕೇಳಿ ಒಟ್ಟಿನಲ್ಲಿ ನೀವು ಪ್ರಿಪೇರ್ಡ್ ಆಗಿರಬೇಕು ಆಡಿಯೋ ಬುಕ್ನ ಕೇಳಬೇಕು ನಾನು ಇದು ನನಗೆ ಹೆಲ್ಪ್ ಆಗುತ್ತೆ ಅನ್ನುವ ಒಂದು ಮನಸ್ಥಿತಿ ಇಟ್ಕೊಂಡು ನೀವು ಕೇಳಬೇಕಾಗತ್ತೆ ಹರಿ ಬರಿಲೆಲ್ಲ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ ಅಂದರೆ ಯಾವುದೋ ಒಂದು ಟೆನ್ಷನ್ನಲ್ಲಿದ್ದೀರಾ ಏನೋ ಕೆಲಸ ಮಾಡ್ತಾ ಇದ್ದೀರಾ ಹಾಗೆ ಈ ಆಡಿಯೋ ಬುಕ್ನ ಕೇಳಿದ್ರೆ ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ ಆದರೆ ನೀವು ಮಲಗುವ ಮುನ್ನ ಅಥವಾ ಬೆಳಗ್ಗೆ ಎದ್ದೊಳ್ತಿರಲ್ಲ ಆ ಟೈಮ್ನಲ್ಲಿ ನೀವು ರೆಡಿ ಆಗ್ತಾ ಇದ್ದೀರಾ ಅನ್ಕೊಳ್ಳೋಣ ಈ ಆಡಿಯೋನ ಪ್ಲೇ ಮಾಡಿ ಕೇಳಿದ್ರು ಇಟ್ ವಿಲ್ ಹೆಲ್ಪ್ ಯು ಟು ಸ್ಟಾರ್ಟ್ ಯೋರ್ ಡೇ ಇನ್ ಅ ವೆರಿ ಹ್ಯಾಪಿ ಮ್ಯಾನರ್ ಅಂತ ಹೇಳ್ತೀನಿ ಓಕೆ ಇವತ್ತಿನ ಟಾಪಿಕ್ ಇವತ್ತಿನ ಟಾಪಿಕ್ ನಾನು ನೆಗೆಟಿವ್ ಊಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೆಗೆಟಿವ್ ಈಗ ನಮ್ಮ ಮನಸ್ಸಿನಲ್ಲಿ ಯಾವ ಯಾವ ಯೋಚನೆ ಬರುತ್ತೆ ಕೆಟ್ಟ ಕೆಟ್ಟ ಯೋಚನೆಗಳು ಬಂದಿರುತ್ತೆ ಹಾಗೂ ಕೆಟ್ಟ ಕೆಟ್ಟ ಘಟನೆಗಳು ನಡೆದಿರುತ್ತೆ ಅಂಥ ಘಟನೆ ಇಂದ ನಮ್ಮ ನಮ್ಮ ಲೈಫ್ ಹೇಗೆ ಎಫೆಕ್ಟ್ ಆಗುತ್ತೆ ಹಾಗೂ ನಾವು ಹೇಗೆ ನಮ್ಮ ಲೈಫ್ನ ಆ ಒಂದು ನೋವಿನ ಒಂದು ಸ್ಥಿತಿ ಇದೆಯಲ್ಲ ಅದರಿಂದ ಹೇಗೆ ಆಚೆ ಬರಬೇಕು ಅನ್ನುವ ಡಿಸ್ಕಷನ್ ಕೂಡ ಅಂದರೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಫೋನ್ ಮುಖಾಂತರ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಮುಂಚೆನೇ ಪಡೆಯಬೇಕಾಗತ್ತೆ ಸೊ ಇಫ್ ಯು ಫೀಲ್ ಕೌನ್ಸಿಲಿಂಗ್ ನಿಮಗೆ ಬೇಕಿದೆ ಅಂದರೆ ಖಂಡಿತವಾಗ್ಲೂ ಹೆಲ್ಪ್ ತೊಗೊಳ್ಳಿ ಓಕೆ ನಮಗೆ ನೋವಿರುತ್ತೆ ಲೈಫಲ್ಲಿ ಅಲ್ವಾ ಯಾರಿಗೆ ನೋವಿರಲ್ಲ ಹೇಳಿ ಮನುಷ್ಯ ಮನುಷ್ಯನಿಗೆ ನೋವು ಬರುತ್ತೆ ಪ್ರಾಣಿಗಳಿಗೂ ನೋವಿರುತ್ತೆ ಇಲ್ಲಿ ಹುಟ್ಟಿರುವಂಥ ಎಲ್ಲ ಒಂದು ಹ್ಯೂಮನ್ ಆಗಿರ್ಬೋದು ಅಥವಾ ಪ್ರಾಣಿ ಆಗಿರ್ಬೋದು ಅಂದರೆ ಜೀವ ಇರುವಂಥದ್ದು ಯಾವುದೇ ಆಗಿರಲಿ ನೋವು ನಲಿವು ಕಷ್ಟ ಸುಖಗಳು ಅನುಭವಿಸ್ತಾ ಹೋಗ್ತಾರೆ ಹೇಗೆ ಸಿಹಿ ಇರೋ ಕಡೆ ಕಹಿ ಇರುತ್ತೆ ಕಹಿ ಇರೋ ಕಡೆ ಸಿಹಿ ಇರುತ್ತೆ ಬೇವು ಬೆಲ್ಲ ಅಂತೀವಲ್ಲ ಹಾಗೆ ಎಲ್ಲ ಮಿಕ್ಸ್ಚರ್ ಆಗಿರುತ್ತೆ ಲೈಫ್ ಎಲ್ಲ ರೀತಿಯಾದ ಇಮೋಷನ್ಸ್ನು ನಾವು ಅನುಭವಿಸ್ತಾ ಹೋಗ್ತೇವೆ ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ ನಾವು ಯಾವಾಗ ಕೆಟ್ಟ ವಿಚಾರ ಕೆಟ್ಟ ಅನುಭವಗಳನ್ನ ಮಾಡಿದಾಗ ಅದು ನಮಗೆ ಆಘಾತ ಉಂಟು ಮಾಡಿಬಿಡುತ್ತೆ ಅತಿಯಾದ ಯೋಚನೆನ ತಂದು ಅದರಿಂದ ಆಚೆ ಬರೋಕ್ಕೆ ತುಂಬ ಕಷ್ಟಪಡ್ತಾ ಹೋಗ್ತೀವಿ ಸೊ ಹನ್ನೊಂದು ಪ್ರಾಬ್ಲಮ್ಸ್ ನಾವು ನಮ್ಮ ಲೈಫ್ನಲ್ಲಿ ನೋಡ್ತೀವಿ ಯಾವುದೇ ಪ್ರಾಬ್ಲಮ್ ಆಗಿರಲಿ ಅದನ್ನ ಫೇಸ್ ಮಾಡಿದಾಗ ಅದೇನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಕ್ಸಾಂಪಲ್ ನಿಮ್ಗೆ ಯಾರೋ ಮೋಸ ಮಾಡಿದ್ರು ಅಂದ್ಕೊಳ್ಳೋಣ ಅಥವಾ ನೀವೊಂದು ದೊಡ್ಡ ಸೋಲ್ನ ನೋಡಿದೀರಾ ಅನ್ಕೊಳ್ಳೋಣ ಯಾವುದೋ ಯಾವ್ದ್ರ ಬಗ್ಗೆನೂ ತುಂಬ ಆಸೆ ಇಟ್ಕೊಂಡಿದ್ರಿ ನಿರಾಶೆ ಆಯಿತು ಅನ್ಕೊಳ್ಳೋಣ ಅಥವಾ ತುಂಬ ನಂಬಿಕೆ ಇಟ್ಕೊಂಡಿದ್ರಿ ಒಬ್ಬರ ಮೇಲೆ ಅವ್ರು ನಿಮಗೆ ಮೋಸ ಮಾಡಿಬಿಟ್ರು ಅಂದ್ಕೊಳ್ಳೋಣ ಸೊ ಇಂಟೆನ್ಸ್ ಪೇನ್ ಅಂತ ಹೇಳ್ತೀವಿ ಅದು ಯಾವ ರೂಪ ತೊಗೊಳುತ್ತೆ ನಮಗೆ ಗೊತ್ತೇ ಇರಲ್ಲ ಒಂದೊಂದು ಸಲ ನಮ್ಗೆ ಇಂಥ ಈ ಥರದ್ದು ಒಂದು ನೋವು ಬರುತ್ತೆ ಅಂತ ನಾವು ಅಂದ್ಕೊಂಡೇ ಇರೋಲ್ಲ ಆದರೆ ಆಗೋಗುತ್ತೆ ಆವಾಗ ನಾವು ಶಾಕಲ್ಲಿರ್ತೀವಿ ಇಂಥ ಒಂದು ಘಟನೆ ನಡೆದೋಯ್ತಲ್ಲ ನನ್ನ ಲೈಫಲ್ಲಿ ಈ ಥರ ಒಂದು ಫ್ರೆಂಡ್ ನಂಗೆ ಮೋಸ ಮಾಡಿಬಿಟ್ರಲ್ಲ ಈ ಥರ ನನಗೆ ದುಡ್ಡಿನ ವಿಚಾರದಲ್ಲಿ ಲಾಸ್ ಆಯ್ತಲ್ಲ ಆ ಥರ ಯೋಚನೆ ಭಯಗಳು ಆತಂಕಗಳು ಎಲ್ಲ ಬರುತ್ತೆ ಸೋ ನಮಗೆ ಮೊದಲನೇ ಪ್ರಾಬ್ಲಮ್ ಆ ಥರ ಒಂದು ಕೆಟ್ಟ ಅನುಭವ ಆದಾಗ ಏನಾಗುತ್ತೆ ಅಂದರೆ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ ಸೆಲ್ಫ್ ಎಸ್ಟೀಮ್ ಅಂದರೆ ನಮ್ಮ ಆತ್ಮ ಗೌರವ ಈಗೋ ಈಗೋ ಹರ್ಟ್ ಆಗುತ್ತೆ ಈಗೋ ಯಾವಾಗಲೂ ಹಾಗೇರಿ ಯಾವಾಗ ನಮಗೆ ಒಳ್ಳೇದಾಗುತ್ತೆ ಇನ್ನೂ ಹೆಚ್ಚುತ್ತೆ ಅಂದರೆ ಪಾಸಿಟಿವ್ ಫೀಲ್ ಆಗುತ್ತೆ ವಾವ್ ಒಳ್ಳೇದು ನಡೀತಾ ಇದೆ ಅಂತ ಈಗೋಗೆ ಸ್ಯಾಟಿಸ್ಫೈ ಆಗ್ತಾ ಇರುತ್ತೆ ನಮ್ಮಲ್ಲಿರುವಂಥ ಈಗೋಗೆ ಅದೇ ಕೆಟ್ಟದ್ದು ನಡೆದಾಗ ಈಗೋಗೆ ತುಂಬಾ ಪರಿಣಾಮ ಬೀರುತ್ತೆ ಹೇಗೆ ಅಂದರೆ ಇದು ನನಗೆ ಯಾಕೆ ನಡೀತು ಇಷ್ಟು ದುರದೃಷ್ಟವಂತಾನ ಅಂತ ದೂರ್ಕೊಳ್ಳುವುದು ಸೊ ಇಲ್ಲಿ ತನ್ನ ಆತ್ಮ ಗೌರವಕ್ಕೆ ಪೆಟ್ಟಾಯಿತು ಆವಾಗೇನಾಗುತ್ತೆ ಅಂದರೆ ಎರಡನೇ ಸ್ಟೆಪ್ ಅದೇನದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಆತ್ಮವಿಶ್ವಾಸ ಅಂದರೆ ನನಗೆ ಈ ಥರ ಆಗೋಯ್ತಲ್ಲ ಮುಂದೆ ಏನಾಗುತ್ತೋ ಅನ್ನುವಂಥ ಭಯ ಅದರಿಂದ ನಮ್ಮ ವಿಶ್ವಾಸ ನಮ್ಮ ಬಗ್ಗೆ ಇರುವಂಥ ವಿಶ್ವಾಸ ಇನ್ನೂ ಕೆಳಗೆ ಹೋಗುತ್ತೆ ಏನು ಮಾಡೋಕ್ಕೂ ಹಿಂಜರಿಕೆ ಉಂಟಾಗಿಬಿಡತ್ತೆ ಯಾರನ್ನ ಯಾರನ್ನ ಹೆಲ್ಪ್ ತೊಗೊಳಕ್ಕೂ ರೆಡಿ ಇರೋದಿಲ್ಲ ಹಾಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ನಮ್ಗೇನು ಮಾಡೋಕ್ಕೂ ಬಿಡೋದಿಲ್ಲ ಮನೇಲೇ ಇರಬೇಕು ಅನಿಸ್ಬಿಡುತ್ತೆ ಈ ಥರ ಯೋಚನೆಗಳು ಬರುತ್ತೆ ಸೊ ಮೂರನೇದೇನಾಗುತ್ತೆ ಆಪ್ಟಿಮಿಸ್ಟಿಕ್ ಆ್ಯಟಿಟ್ಯೂಡ್ ಇರುತ್ತೆ ಮನುಷ್ಯನಲ್ಲಿ ಅದಿರುತ್ತೆ ಯಾವಾಗ ಒಳ್ಳೇದು ನಡೀತಾ ಇರುತ್ತೆ ಆಶಾವಾದಿಯಾಗಿರ್ತೀವಿ ನಾವು ಅಂದ್ರೆ ಇನ್ನ ಮಾಡಬೇಕು ಹೆಚ್ಚು ಇನ್ನ ಕನಸು ಕಾಣಬೇಕು ಇನ್ನ ಇನ್ನ ಆಕಾಶದೆತ್ತರಷ್ಟು ಹಾರ್ಕೊಂಡು ಹೋಗ್ಬೇಕು ಅಂತ ಮನಸ್ಸು ಹೇಳ್ತಾ ಇರುತ್ತೆ ಅದೇ ಒಂದು ಕೆಟ್ಟ ವಿಚಾರ ನಡೆದ್ಬಿಟ್ಟಾಗ ಈ ಈ ಒಂದು ಬಲೂನ್ ಹಾರ್ತಾ ಅದಕ್ಕೆ ಅದಕ್ಕೊಂದು ಪಿನ್ ಚುಚ್ಚಿಬಿಟ್ರೆ ಹೇಗೆ ಟುಸ್ ಆಗ್ಬಿಡುತ್ತೆ ಹಾಗೆ ನಮ್ಮ ಮನ್ಸು ಮನಸ್ಸು ಕೂಡ ಕದಡು ಹೋಗ್ಬಿಡತ್ತೆ ಸೊ ಆಶಾವಾದಿಯಾಗಿರುವಂತ ಮನುಷ್ಯನೂ ಕೂಡ ಪಾಸಿಟಿವ್ ಆಗಿರುವಂತ ಮನುಷ್ಯನು ಕೂಡ ನೋವಾಗ್ಬಿಡ್ಲಿ ಆಗಿಬಿಡ್ಲಿ ಆಗೋದಿಲ್ಲ ಅದೇ ಹೇಳ್ತಾ ಇರೋದು ಪೆಟ್ಟಾಗತ್ತೆ ನಮ್ಮ ಆಶಾವಾದ ಇರುವಂಥ ಯೋಚನೆ ಪಾಸಿಟಿವ್ ಆಗಿರುವಂಥ ಯೋಚನೆ ಈಸಿ ಆಗಿ ನೆಗೆಟಿವ್ ಆಗಿ ಟರ್ನ್ ಆಗಿಬಿಡತ್ತೆ ಫೋರ್ತ್ ಸ್ಟೆಪ್ ಏನಾಗುತ್ತೆ ಫಿಸಿಕಲ್ ಎನರ್ಜಿ ಅಂತ ಹೇಳ್ತೇವೆ ಅಂದ್ರೆ ಇದನ್ನು ಕನ್ನಡದಲ್ಲಿ ನಾವಿ ನಾವು ಭೌತಿಕ ಶಕ್ತಿ ಅಂತ ಹೇಳ್ತೇವೆ ಅಂದ್ರೆ ಎಲ್ಲರಲ್ಲೂ ಒಂದು ಎನರ್ಜಿ ಇರುತ್ತೆ ಆ ಎನರ್ಜಿ ಯಾವಾಗ ಕೆಟ್ಟದ್ದು ನಡೆಯುತ್ತೆ ಲೈಫಲ್ಲಿ ಅದು ನಿಧಾನವಾಗಿ ಕ್ಷೀಣಿಸ್ತಾ ಬರುತ್ತೆ ಪಾಸಿಟಿವ್ ಎನರ್ಜಿ ಕ್ಷೀಣಿಸ್ತಾ ಬರುತ್ತೆ ಆವಾಗ ನಮ್ಮಲ್ಲಿರುವಂಥ ಶಕ್ತಿ ಇದೆಯಲ್ಲ ಏನೂ ಒಂದು ರೀತಿಯಾಗಿ ಲೇಝಿನೆಸ್ ಏನೂ ಮಾಡಬೇಕು ಅನಿಸಲ್ಲ ನಿದ್ದೆ ಜಾಸ್ತಿ ಮಾಡಬೇಕು ಅನಿಸುತ್ತೆ ಅಥವಾ ನಿದ್ದೆನೇ ಬರೋದಿಲ್ಲ ಹಾಗೂ ಒಂದು ರೀತಿಯಾಗಿ ಆಲಸಿ ಅಂತ ಹೇಳ್ತೀವಿ ಆಲಸಿ ಹಾಗೂ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಯಾಕೆಂದರೆ ನಮ್ಮ ಎನರ್ಜಿ ಡೌನ್ ಆಗಿರುತ್ತೆ ಹಾಗೂ ಆ ಎನರ್ಜಿನ ನಾವು ವೇಸ್ಟ್ ಮಾಡೋಕ್ಕೆ ಜಾಸ್ತಿ ಟ್ರೈ ಮಾಡ್ತಿರ್ತೀವಿ ಅಂದರೆ ಸುಮ್ಮನೆ ಟಿ ವಿ ನೋಡ್ತಾ ಇರೋದು ಟಿ ವಿ ಓಡ್ತಾ ಇರ್ತಾರೆ ತಲೆಯಲ್ಲಿ ನಿಮಗೇನೋ ಏನೋ ಓಡ್ತಾ ಇರುತ್ತೆ ಹಾಗೂ ಸುಮ್ಮನೆ ಹಾಗೆ ಒಂದಿನ ಕಳೆದ್ಬಿಡೋದು ಒಂದು ರೂಮಲ್ಲಿ ಒಂದು ಕಡೆ ಕೂತ್ಕೊಂಡು ಅಥವಾ ಹಾಗೆ ಏನೂ ಮಾಡದೆ ಸ್ಟಿಲ್ ಅಂತ ಹೇಳ್ತೀವಿ ಸ್ಟಿಲ್ ಥಾಟ್ಸ್ ಅಂದರೆ ಏನೋ ಮಾಡದೆ ಇರುವಂಥ ಯೋಚನೆ ಹಾಗೆ ಹೆಚ್ಚಿಸ್ಕೊಳ್ತಾ ಹೋಗ್ತೀವಿ ನಾವು ಯಾಕೆಂದ್ರೆ ನಮ್ಮ ಭೌತಿಕ ಎನರ್ಜಿ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಇದೆ ಕ್ಷೀಣಿಸ್ತಾ ಇದೆ ಐದನೇ ವಿಚಾರ ಏನಾಗುತ್ತೆ ಟ್ರಸ್ಟ್ ಇನ್ ಅದರ್ಸ್ ಅಂತ ಹೇಳ್ತೀವಿ ಅಂದರೆ ನಾವು ನಂಬಿಕೆ ಇಟ್ಕೊಂಡಿರ್ತೀವಿ ನಂಬಿಕೆನೇ ಜೀವನ ಅಲ್ವಾ ನಂಬಿಕೆ ಇಟ್ಕೊಂಡಿರ್ತೀವಿ ಜನ ಹೀಗಿರ್ತಾರೆ ಜನ ಹೆಲ್ಪ್ ಮಾಡ್ತಾರೆ ಜನರು ನಮಗೆ ಒಳ್ಳೇದು ಮಾಡ್ತಾರೆ ನಾನು ಎಲ್ರಿಗೂ ಮಾಡ್ತೀನಿ ಅನ್ನುವ ಒಂದು ಸ್ಟ್ರೆಂತ್ನ ನಾವು ಬಿಲ್ಡ್ ಮಾಡ್ಕೊಂಡಿರ್ತೀವಿ ಆದರೆ ಏನಾಗುತ್ತೆ ನಿಧಾನವಾಗಿ ಏನಾದರೂ ಕೆಟ್ಟ ವಿಚಾರ ನಮ್ಮ ಲೈಫಲ್ಲಿ ನಡೆದಿದ ತಕ್ಷಣ ನಾವು ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದರೆ ಯಾರನ್ನೂ ನಂಬ ಇರೋದಿಲ್ಲ ಯಾರೂ ಬೇಡ ಮುಂದೆ ಬರೋರು ಮೋಸ ಮಾಡ್ತಾರೇನೋ ಮುಂದೆ ನನ್ನ ಲೈಫಲ್ಲಿ ಕೆಟ್ಟದ್ದಾಗುತ್ತೇನೋ ಆ ಥರ ನಮ್ಮ ಲೈಫ್ ಬಗ್ಗೆ ನಮಗೆ ನಂಬಿಕೆ ಹೊಟ್ಟೋಗ್ಬಿಟ್ಟಿರುತ್ತೆ ಅಂದರೆ ಜೀವನ ಪೂರಿನ ಪೂರ್ ಪೂರ್ತಿ ನಾನು ಬರೀ ಕೆಟ್ಟದ್ದನ್ನೇ ನೋಡ್ತೀನೇನೋ ಅನ್ನುವಂಥ ಕೆಟ್ಟ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಕೂತ್ ಬಿಡುತ್ತೆ ಹಾಗೂ ಇನ್ನೊಂದು ಆರನೇ ಸ್ಟೆಪ್ ಏನಾಗುತ್ತೆ ಅಂದರೆ ಟ್ರಸ್ಟ್ ಇನ್ ಸ್ಪೆಸಿಫಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಅಕಸ್ಮಾತ್ ನಿಮಗೆ ರಿಲೇಶನ್ಶಿಪ್ನಲ್ಲಿ ನಲ್ಲಿ ಮೋಸ ಆಗಿದೆ ಅಂದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಆಗಿರೋ ಒಂದು ಬಾಂಡಿಂಗ್ ಇರುತ್ತೆ ನೋಡಿ ಮುಂದೆ ಬೆಳೆಸೋಕ್ಕೆ ಬೇರೆಯವ್ರ ಜೊತೆ ಕಷ್ಟ ಆಗುತ್ತೆ ಎಕ್ಸಾಂಪಲ್ ಒಬ್ಬರು ಸ್ನೇಹಿತರು ಯಾರೋ ಮೋಸ ಮಾಡಿದ್ರು ಅಂದ್ರೆ ಅವರಿಂದ ನೀವು ಕನೆಕ್ಷನ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಕಟ್ ಮಾಡ್ತೀರಾ ಯಾಕಂದ್ರೆ ಇವ್ರು ಮೋಸ ಮಾಡಿದ್ರು ಅಂತ ಅವಾಗ ನಿಮಗೆ ಇನ್ನೊಂದೇನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇನ್ನು ಕೆಲವರ್ನ ಮುಂದೆ ಯಾರೇ ಬರಲಿ ನಿಮ್ಮ ಲೈಫಲ್ಲಿ ಅವ್ರನ್ನ ನಂಬಕ್ಕೆ ಹೇಗೆ ಇಟ್ಕೊಳ್ಳಿ ಅವ್ರು ಹೇಗೆ ನನ್ನನ್ನು ಟ್ರೀಟ್ ಮಾಡ್ತಾರೆ ಅವರು ನನ್ನ ಮಿಸ್ಯೂಸ್ ಮಾಡ್ತಾರ ಅವರು ನನಗೆ ಮೋಸ ಮಾಡಿ ಹೋಗ್ಬಿಡ್ತಾರಾ ಈ ರೀತಿಯಾಗಿ ಸ್ಪೆಸಿಫಿಕ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಈ ಥರ ನಮಗೆ ಆ ಒಂದು ಪರ್ಟಿಕ್ಯುಲರ್ ನಲ್ಲಿ ಕೆಟ್ಟ ಕೆಟ್ಟ ಯೋಚನೆಗಳು ಶುರುವಾಗುತ್ತೆ ಎಕ್ಸಾಂಪಲ್ ಇನ್ನೂ ಒಂದು ಕೊಡ್ತೀನಿ ಈಗ ನಿಮಗೆ ಯಾರಿಂದನೋ ಒಂದು ಡಿವೋರ್ಸ್ ಆಯಿತು ಅಂದರೆ ನೀವೊಂದು ರಿಲೇಷನ್ಶಿಪ್ ಇಟ್ಕೊಂಡಿದ್ರಿ ಮದುವೆ ಆಗಿತ್ತು ಮಕ್ಕಳಿದ್ರು ಎಲ್ಲ ಆಯಿತು ಡಿವೋರ್ಸ್ ಕೊಟ್ಬಿಟ್ರು ಆವಾಗ ನಿಮಗೆ ತುಂಬ ಕೆಟ್ಟು ಯೋಚನೆ ಏನಂದರೆ ಮುಂದೆ ಹೇಗೋ ಲೈಫ್ ಮುಂದೆ ಇನ್ನೊಂದು ಮದುವೆ ಆದರೆ ಏನೇನಾಗೋಗುತ್ತೋ ನನ್ನ ಲೈಫಲ್ಲಿ ಅದರಿಂದ ನಾನು ಹೀಗೆ ಇದ್ಬಿಡ್ತೀನಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರೋದಾಗಿರಲಿ ಈ ರೀತಿಯಾಗಿ ನಿಮಗೆ ನೆಗೆಟಿವ್ ಥಾಟ್ಸ್ ಆ ಒಂದು ಪರ್ಟಿಕ್ಯುಲರ್ ರಿಲೇಷನ್ಶಿಪ್ನಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಸೆವೆಂತ್ ಸ್ಟೆಪ್ ಏನಾಗಬಹುದು ಸೋಷಲ್ ಸಪೋರ್ಟ್ ಸೋಷಲ್ ಸಪೋರ್ಟ್ ಯಾರಿಗೆ ಬೇಡ ಹೇಳಿ ಎಲ್ರಿಗೂ ಬೇಕು ಆದರೆ ನಮಗೆ ನೆಗೆಟಿವ್ ಊಂಡ್ ಆಗಿದ್ದಾಗ ಅಂದರೆ ಕೆಟ್ಟ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫಲ್ಲಿ ಆದಾಗ ನಮಗೆ ಸಾಮಾಜಿಕ ಬೆಂಬಲ ಬೇಡ ಶುರು ಶುರುವಾಗುತ್ತೆ ಅಂದರೆ ಜನ ಇರ್ತಾರೆ ನಿಮಗೆ ಹೆಲ್ಪ್ ಮಾಡೋರು ಒಮ್ ಒಂದೊಂದು ಇನ್ಸಿಡೆಂಟಲ್ಲಿ ಹೇಗಿರುತ್ತೆ ಅಂದರೆ ಫ್ಯಾಮಿಲಿ ಇರ್ತಾರೆ ಸಪೋರ್ಟ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ಸುತ್ತ ಆದ್ರೂ ಅವರೆಲ್ಲ ನಿಮ್ಗೆ ಬೇಡ ಅನ್ನುವಂಥ ಒಂದು ಒಂದು ಯೋಚನೆ ಬಂದಿರುತ್ತೆ ಅಂದ್ರೆ ನಿಮ್ಗೆ ಏನಾದ್ರೂ ರಿಲೇಶನ್ಶಿಪ್ನಲ್ಲಿ ಮೋಸ ಆಗಿದ್ರೆ ಎಕ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಿಂದ ಏನಾದ್ರು ಆಗಿದೆ ಅಂದರೆ ಅನ್ಕೊಳ್ಳೋಣ ಅಥವಾ ನಿಮಗೆ ಯಾವುದೋ ಒಂದು ಎಕ್ಸಾಮ್ ಕಟ್ಟಿದ್ರಿ ಅಲ್ಲಿ ಫೇಲ್ ಆಗ್ಬಿಟ್ರಿ ಅನ್ಕೊಳ್ಳೋಣ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ ನಿಮ್ಮ ಸುತ್ತ ಎಷ್ಟೇ ಜನ ನಿಮ್ಗೆ ಬೆಂಬಲವಾಗಿದ್ರು ಕೂಡ ಅವರು ನಿಮಗೆ ಬೇಡ ಅನ್ಸುತ್ತೆ ಅವ್ರ ಜೊತೆ ಮಾತೇ ಬೇಡ ಅನ್ಸ್ಬಿಡತ್ತೆ ಯಾಕೆಂದ್ರೆ ನಿಮಗೆ ನಿಮ್ಮ ಯೋಚನೆಲ್ಲೇ ಇರಬೇಕು ಅನ್ನುವಂಥ ಒಂದು ಫೀಲ್ ಕೊಟ್ಬಿಟ್ಟಿರುತ್ತೆ ಆ ಕೆಟ್ಟ ಒಂದು ಊಂಡಿದೆಯಲ್ಲ ಅದು ಅವಾಗ ನಿಮಗೆ ಆ ಒಂದು ಬ್ಯಾರಿಯರ್ನ ಕ್ರಿಯೇಟ್ ಮಾಡುತ್ತೆ ಆ ಒಂದು ಲೈನನ್ನು ಹಾಕ್ಬಿಡತ್ತೆ ಯಾರನ್ನು ಸೇರಿಸಿ ಸೇರಲೇಬಾರ್ದು ಯಾರೂ ಬೇಡ ನನಗೆ ನನ್ನ ನನಗೆ ಬರೀ ಜನ ಮೋಸ ಮಾಡ್ತಾರೇನೋ ಅನ್ನುವಂಥ ಕೆಟ್ಟ ಯೋಚನೆ ಒಳ್ಳೇದು ಮಾಡೋಕೆ ಬಂದರೂ ಕೂಡ ಜನ ನೀವು ಅದನ್ನು ತಗೊಳಕ್ಕೆ ರೆಡಿಗಿರೋಲ್ಲ ಅಂತ ಹೇಳ್ತಾ ಇದ್ದೀನಿ ಏಯ್ ಪ್ರಾಬ್ಲಮ್ ಏನಾಗ್ಬೋದು ಏತ್ ಸ್ಟೆಪ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂದರೆ ನೀವು ದುಡೀತಾ ಇದ್ರೆ ಚೆನ್ನಾಗಿ ನಮ್ಮ ಲೈಫಲ್ಲಿ ಏನು ಕೆಟ್ಟದ್ದು ನಡೆದುಬಿಟ್ರೆ ನಿಮ್ಮ ಕೆಲಸದ ಬಗ್ಗೆ ಗಮನ ಕಮ್ಮಿ ಆಗೋಗುತ್ತೆ ಚೆನ್ನಾಗೇ ಪ್ರಾಫಿಟ್ ಇದ್ದರೂ ಕೂಡ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಕೂಡ ಅಲ್ಲಿ ಎನರ್ಜಿನ ಕಮ್ಮಿ ಹಾಕುವುದರಿಂದ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ ಇರುತ್ತೆ ಅಂದರೆ ಯಾವುದು ಸಲೀಸಾಗಿ ಮಾಡ್ಕೊಂಡು ಹೋಗ್ತಿದ್ರಿ ದುಡ್ಡಿನ ವಿಚಾರದಲ್ಲಿ ಅದನ್ನು ಮಾಡೋಕ್ಕೆ ಕಷ್ಟ ಆಗ್ತಾ ಬರುತ್ತೆ ದುಡ್ಡಿನ ಪ್ರಾಬ್ಲಮ್ಸು ಕೂಡ ನಿಮಗೆ ಬರ್ತಾ ಹೋಗುತ್ತೆ ಅವಾಗ ಅಂದ್ಕೊಳ್ತೀರಾ ನಿಮ್ಮ ಹಣೆ ವರನೇ ಸರಿಗಿಲ್ಲ ಅಂತ ಆ್ಯಕ್ಚುಲಿ ಸ್ಪೀಕಿಂಗ್ ನಿಮ್ಮ ಹಣೆ ವರ ಸರಿಗಿರೋದಿಲ್ಲ ನಿಮ್ಮ ಟೈಮ್ ಸರಿಗಿರೋದಿಲ್ಲ ಅಂತ ಕೂಡ ಹೇಳ್ತೀರಾ ಆದರೆ ನಾನೇನು ಹೇಳ್ತೀನಿ ಅಂದರೆ ನೀವು ಆ ನೋವಿನಲ್ಲಿ ಬೇಯ್ತಾ ಇರೋದ್ರಿಂದ ಈ ರೀತಿಯಾಗಿ ಎನರ್ಜಿನ ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅದಕ್ಕೂ ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಏನು ಮಾಡಬೇಕು ಅಂತ ಹೇಳ್ತೀನಿ ಇನ್ನೂ ಸ್ವಲ್ಪ ಪಾಯಿಂಟ್ಸ್ ಇದೆ ಅದನ್ನು ಡಿಸ್ಕಷನ್ ಮಾಡಿ ಆದಮೇಲೆ ನಾನು ನಿಮಗೆ ಹೇಳ್ತೀನಿ ಹೇಗೆ ಇದರಿಂದ ಆಚೆ ಬರೋದು ಅಂತ ಸೊ ಪ್ಲೀಸ್ ಟೇ ಕನೆಕ್ಟೆಡ್ ಹೆಲ್ಪ್ ಆಗಬೇಕು ನಿಮಗೆ ಅನ್ನೋದಕ್ಕೆ ಆಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ನೈನ್ತ್ ಪ್ರಾಬ್ಲಮ್ ಅಂದರೆ ನೈನ್ತ್ ಇಶ್ಯೂ ಏನಾಗಬಹುದು ಅಂದರೆ ಪರ್ಸ್ನಲ್ ಸ್ಟ್ರೆಂತ್ಸ್ ಇರುತ್ತೆ ಅಂದರೆ ನಿಮ್ಮದೇ ಆದ ಬೆಸ್ಟ್ ಕ್ವಾಲಿಟೀಸ್ ನಿಮ್ಮಲ್ಲಿರುತ್ತೆ ಅದು ನಿಮಗೆ ಕೈ ಕೊಟ್ಬಿಡತ್ತೆ ಎಕ್ಸಾಂಪಲ್ ನೀವು ಯಾವಾಗಲೂ ಮುಖ್ಯ ಆಗಿರ್ಬೋದು ಎಲ್ಲರನ್ನು ಖುಷಿ ಪಡಿಸ್ತಾ ಇರುವಂಥ ಒಂದು ಸ್ಕಿಲ್ ನಿಮ್ಮಲ್ಲಿದೆ ಅನ್ಕೊಳ್ಳೋಣ ಆ ಕೌಶಲ್ಯ ನಿಮ್ಮಲ್ಲಿದೆ ಅನ್ಕೊಳ್ಳೋಣ ಹಾಗೂ ನೀವು ಚೆನ್ನಾಗಿ ಅಡುಗೆ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ ಅಥವಾ ನೀವು ತುಂಬ ಸ್ಮಾರ್ಟ್ ಇಂಟೆಲಿಜೆಂಟ್ ಪರ್ಸನ್ ಅಂತ ಅನ್ಕೊಳ್ಳೋಣ ಇವಾಗ ನಿಮಗಾಗಿರುವ ಕೆಟ್ಟ ಎಕ್ಸ್ಪೀರಿಯನ್ಸ್ ಇದನ್ನು ನಾಶ ಮಾಡುತ್ತೆ ಈ ಈ ಒಳ್ಳೊಳ್ಳೆ ಸ್ಕಿಲ್ಸ್ನ ನಿಮ್ಮಿಂದ ತೊಗೊಂಡ್ಬಿಡುತ್ತೆ ಹೇಗೆ ಅಂದರೆ ನೀವು ಯಾವಾಗಲೂ ಹಸನ್ಮುಖಿಯಾಗಿ ಎಂಜಾಯ್ ಮಾಡ್ತಾ ಇದ್ದವ್ರ ಲೈಫ್ನ ಸಡನ್ನಾಗಿ ಸ್ವಿಚ್ ಆಫ್ ಆಗಿಬಿಡ್ತೀರಾ ಅಂದರೆ ಜನ ಅದನ್ನು ಒಬ್ಸರ್ವ್ ಮಾಡ್ತಾ ಬರ್ತಾರೆ ನೀನು ಮೊದಲು ಹೀಗಿರ್ಲಿಲ್ವಲ್ಲ ಏನಾಯಿತು ನೀನು ಎಷ್ಟು ಕ್ರಿಯೇಟಿವ್ ಆಗಿದ್ದೆ ಹೀಗೆ ಹೀಗೆ ಇರಲೇ ಇಲ್ಲ ಯಾಕೆ ಈ ಥರ ಆಯಿತು ಅಂತ ಕ್ವೆಶನ್ ಮಾಡೋಕೆ ಶುರು ಮಾಡ್ತಾರೆ ನಿಮ್ಮಲ್ಲಿರುವಂಥ ಸ್ಕಿಲ್ ಆ ವೈಯಕ್ತಿಕ ಶಕ್ತಿಗಳು ನಿಮ್ಮಲ್ಲಿ ಮಿಸ್ಸಿಂಗ್ ಆಗ್ತಾ ಬರುತ್ತೆ ಯಾಕಂದರೆ ನೀವು ಅದನ್ನು ಯೂಸ್ ಮಾಡೋಕ್ಕೆ ರೆಡಿಗೆ ಇರೋದಿಲ್ಲ ನಾನು ಹೇಳುವ ವಿಚಾರ ಏನಂದರೆ ಯಾವಾಗ ನಿಮ್ಮ ನೆಗೆಟಿವ್ ಉಂಡ್ ಜಾಸ್ತಿ ನಿಮಗೆ ಪೇಯ್ನ್ ಕೊಡ್ತಾ ಇರುತ್ತೆ ಅದು ನಿಮಗೆ ಎಕ್ಸ್ಪೀರಿಯನ್ಸ್ ದಿನಾ ಕೊಡ್ತಾ ಇರುತ್ತೆ ಅಲ್ಲೇ ಇರೋ ನೀನು ಎಲ್ಲೂ ಹೋಗ್ಬೇಡ ಅಂತ ಅಡ್ಗಾಲ್ ಹಾಕ್ತಾ ಇರುತ್ತೆ ದಿನ ನಿಮಗೆ ಒಳ್ಳೇದನ್ನ ಮಾಡಬೇಕು ಅಂತ ಮನಸ್ಸು ಬರಲ್ಲ ನಿಮ್ಮ ಶಕ್ತಿಗಳನ್ನ ನೀವು ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂತ ಆ ಒಂದು ಮೋಟಿವೇಶನ್ ಕೂಡ ನಿಮಗೆ ಬರೋದಿಲ್ಲ ಆ ಸೆಲ್ಫ್ ಮೋಟಿವೇಶನ್ ನೀವು ಮಾಡ್ಕೊಳ್ಳೋಕ್ಕೂ ಹೋಗೋದಿಲ್ಲ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಇಲ್ಲೇನಾಗುತ್ತೆ ನಿಮ್ಮ ಸ್ಕಿಲ್ಸ್ ನಿಮ್ಮ ಸ್ಟ್ರೆಂತ್ಸ್ ಎಲ್ಲ ವೀಕ್ ಆಗ್ತಾ ಬರುತ್ತೆ ಸೊ ಟೆಂತ್ ಪಾಯಿಂಟ್ ಅದೇ ನಿಮ್ಮ ಸ್ಕಿಲ್ಸ್ನೆಲ್ಲ ನೀವು ನಾಶ ಮಾಡ್ತಾ ಬರ್ತೀರಾ ನಿಧಾನವಾಗಿ ಸೊ ಲೆವೆಂತ್ ಪಾಯಿಂಟ್ ಏನಂದರೆ ಫೈನಲ್ ಆಗಿ ನೀವು ಅಲ್ಲೇ ಇರ್ತೀನಿ ಅಂದರೆ ಅದೇ ಪ್ರಾಬ್ಲಮಲ್ಲಿ ಮುಳುಗಿ ಮುಳುಗಿ ಹೋಗ್ತೀನಿ ಅಂದರೆ ನಿಮ್ಮ ಒಂದು ಫನ್ ಪಾರ್ಟ್ ಆಫ್ ಲೈಫ್ ನಿಮ್ಮ ಫನ್ ಲೈಫ್ ಇದೆ ನೋಡಿ ಅದು ಹಾಳಾಗುತ್ತೆ ಪೀಪಲ್ ಹ್ಯಾವಿಂಗ್ ಫನ್ ಅಂತ ಹೇಳ್ತೀವಿ ನಾವಿಲ್ಲಿ ಹುಟ್ಟಿರೋದು ಯಾವಾಗಲೂ ನೋವು ಅನ್ಭವಸಕ್ಲ್ಲ ಖುಷಿ ಕೂಡ ಅಷ್ಟೇ ಈಕ್ವಲ್ ಆಗಿ ಅನುಭವಿಸ್ಬೇಕು ಅಂತ ಆದರೆ ನಾವು ಡಿಸೈಡ್ ಮಾಡಿಬಿಡ್ತೀವಿ ಲಾಸ್ಟಲ್ಲಿ ಅಲ್ಲಿ ಡಿಸೈಡ್ ಮಾಡಿಬಿಡ್ತೀವಿ ನನ್ನ ಹಣೆ ಬರನೇ ಹೀಗೆ ನಾನು ಬದಲಾಗೋದೇ ಇಲ್ಲ ನನ್ನ ಲೈಫಲ್ಲಿ ಯಾರು ಇಲ್ಲ ಹಾಗೂ ನನಗೆ ಬರೀ ಕೆಟ್ಟದ್ದೇ ನಡೆಯುತ್ತೆ ಅಂತ ಒಂದು ಡಿಸಿಷನ್ಗೆ ಬಂದ್ಬಿಡ್ತೀರಾ ನೀವು ಆವಾಗ ನಿಮ್ಮಲ್ಲಿರುವಂತ ಒಂದು ಫನ್ ಆ ಒಂದು ಖುಷಿ ಆ ಒಂದು ಸಂತೋಷನ ತೆಗೆದು ಹಾಕ್ಬಿಡ್ತೀರಾ ಸೊ ಇಷ್ಟೆಲ್ಲ ಮಾಡಾದ ಮೇಲೆ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಏನೂ ಇಲ್ಲ ನನ್ನ ಲೈಫ್ ಖಾಲಿ ಆಗೋಯ್ತು ನಾನು ಒಂಟಿಯಾಗಿದ್ದೀನಿ ಅನ್ನುವಂಥ ಫೀಲ್ ಬರುತ್ತೆ ಸೊ ಇಲ್ಲೇನಾಗುತ್ತೆ ನೀವು ಒಂಟಿಯಾಗಿರಬೇಕು ಒಂಟಿಯಾಗಿ ಕೆಟ್ಟದನ್ನು ಅನುಭವಿಸ್ಬೇಕು ಯಾಕೆಂದರೆ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನುವಂಥ ನಂಬಿಕೆಯನ್ನು ನೀವು ಸೃಷ್ಟಿಸ್ಕೊಳ್ತಾ ಇದ್ದೀರ ಸೊ ಇದರಿಂದ ಏನಾಯಿತು ಅದು ಒಂದು ಪ್ರಾಬ್ಲಮ್ಗೆ ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ ಏನಂದರೆ ಅದು ಡಿಪ್ರೆಷನ್ ಅಂತ ಹೇಳ್ತೀವಿ ಖಿನ್ನತೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಈ ರೀತಿಯಾಗಿಯೇ ನೀವು ರೌಂಡ್ ಆ್ಯಂಡ್ ರೌಂಡ್ ರೌಂಡ್ ಆ್ಯಂಡ್ ರೌಂಡ್ ಆ ಒಂದು ಸರ್ಕಲಲ್ಲಿ ಓಡಾಡ್ತಾ ಇದ್ರೆ ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೀವು ನಾನು ಕೇಳ್ತೀರಾ ಖಂಡಿತವಾಗ್ಲೂ ಸೊಲ್ಯೂಷನ್ ಇದೆ ಪ್ರಾಬ್ಲಮ್ ಇದೆ ಅಂದರೆ ನಮಗೆ ಸೊಲ್ಯೂಷನ್ ಕೂಡ ಇರುತ್ತೆ ಅಲ್ವಾ ಆದರೆ ನೀವು ಡಿಸೈಡ್ ಮಾಡಬೇಕು ಇದು ನನಗೆ ಬೇಡ ಅಂತ ನನ್ನ ಹತ್ರ ಕೌನ್ಸಿಲಿಂಗ್ ಬರ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಮ್ಯಾಮ್ ನಾನು ಚೇಂಜ್ ಆಗಬೇಕು ಚೇಂಜ್ ಆಗಬೇಕು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಖಂಡಿತವಾಗ್ಲೂ ನಿಮ್ಮ ಕೈಲಾಗುತ್ತೆ ನೀವು ಮಾಡಿ ಅಂತ ಮೋಟಿವೇಟ್ ಮಾಡಿ ಕಳಿಸಿ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಅದೇ ಮಾಡ್ತಾರೆ ಸಿ ನೀವು ಯಾವಾಗ ನಾನು ಚೇಂಜ್ ಆಗಬೇಕು ಅಂತ ಬಾಯಲ್ಲಿ ಹೇಳ್ತೀರಾ ಆದರೆ ನೀವು ಮಾಡೋದಿಲ್ಲ ನೀವು ಎಂಥ ಟ್ರೀಟ್ಮೆಂಟ್ ತೊಗೊಂಡ್ರು ಏನೂ ವರ್ಕ್ ಆಗೋಲ್ಲ ಡಾಕ್ಟರ್ಸ್ ಹತ್ರ ಹೋದರೂ ವರ್ಕ್ ಆಗೋಲ್ಲ ಯಾಕೆಂದರೆ ನಿಮ್ಮ ಒಂದು ಪ್ರಯತ್ನ ಇದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಲೈಫ್ಗೆ ನಿಮ್ಮ ಪ್ರಯತ್ನ ಇಲ್ಲ ಅಂದರೆ ನೀವು ಏನೋ ಮಾಡೋಕ್ಕಾಗಲ್ಲ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನನಗಿದು ಬೇಡ ಅಂತ ನೀವು ಡಿಸೈಡ್ ಮಾಡಬೇಕಾಗತ್ತೆ ಇವಾಗ ನೀವು ಊಟ ಮಾಡೋವಾಗ ನಿಮ್ಮ ಪ್ಲೇಟ್ಗೆ ಏನೋ ಹಾಕ್ಬಿಟ್ರು ಅಂದರೆ ಅದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ತೆಗೆದು ಹಾಕ್ಬಿಡ್ತೀರಾ ಸೈಡಲ್ಲಿ ಇಟ್ಬಿಡ್ತೀರಾ ನನಗಿದು ಇದು ಬೇಡವೇ ಬೇಡ ನಾನು ತಿನ್ನೋದೇ ಇಲ್ಲ ಅಂದ್ಬಿಡ್ತೀರಾ ಅದೇ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಕೆಟ್ಟ ವಿಚಾರ ನಡೆದ್ಬಿಟ್ರೆ ಸಾಕು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡ್ತೀರಾ ಅಯ್ಯೋ ನನ್ನ ಲೈಫಲ್ಲೇ ಹೀಗೆ ನಡೆದೋಯ್ತಲ್ಲ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ ಒಳ್ಳೇದನ್ನೆಲ್ಲ ಅಷ್ಟು ಆನಂದವಾಗಿ ಸ್ವೀಕರಿಸ್ತೀರಾ ಕೆಟ್ಟದ್ದು ನಡೆಯುತ್ತೆ ಕೆಟ್ಟದ್ದು ನಡೆದಾಗ ಅದಕ್ಕೆ ನೀವು ತುಂಬ ಓವರ್ ರಿಯಾಕ್ಟ್ ಮಾಡಿಬಿಡ್ತೀರಾ ಹೀಗೆ ನಡೆದೋಯ್ತಲ್ಲ ನನ್ನ ಲೈಫಲ್ಲಿ ಅಂತ ಯೋಚನೆ ಮಾಡ್ತೀರಾ ಯೋಚನೆ ಮಾಡಿ ತಪ್ಪು ತಪ್ಪಂತ ಇಲ್ಲ ಸೈನ್ಸ್ ಕೂಡ ಹೇಳುತ್ತೆ ಸೈಕಾಲಜಿ ಕೂಡ ಹೇಳುತ್ತೆ ಹೌದು ಪ್ರಾಬ್ಲಮ್ಸ್ ಬರುತ್ತೆ ಫೇಸ್ ಮಾಡಿ ನೀವು ಫೀಲ್ ಮಾಡಿ ಅಂತ ಹೇಳ್ತೀವಿ ಆದರೆ ಫೀಲ್ ಮಾಡೋಕ್ಕೂ ಕೂಡ ಒಂದು ಟೈಮ್ ಸ್ಪ್ಯಾನ್ ಇರುತ್ತೆ ಅಲ್ಲ ಎಷ್ಟು ದಿನ ಫೀಲ್ ಮಾಡ್ತೀರಾ ಎಷ್ಟು ದಿನ ಅದರ ಜೊತೆ ಇರ್ತೀರಾ ನೋವಿನಲ್ಲಿ ಇರ್ತೀರಾ ಅನ್ನೋದು ನೀವು ಡಿಸೈಡ್ ಮಾಡಬೇಕಾಗುತ್ತೆ ಅದೇ ನೀವು ಇಲ್ಲ ಇಲ್ಲ ನಾನು ಒಂದು ವರ್ಷ ಎಲ್ಲ ಈ ಯೋಚನೆಲ್ಲೇ ಇರ್ತೀನಿ ಥರ ಮೋಸ ಮಾಡಿದ್ರು ಹಾಗಾಯಿತು ಈಗಾಯಿತು ಅಂತ ನಾನು ನನ್ನ ಲೈಫ್ನ ಹಾಳು ಮಾಡ್ಕೊಳ್ತೀನಿ ಅಂದರೆ ನಿಮ್ಮ ಕೈಲೇ ಇದೆ ಮತ್ತೆ ಹೇಳ್ತಾ ಇದ್ದೀನಿ ನನಗೊಬ್ಬೊಬ್ಬರು ಹೇಳ್ತಾರೆ ನನಗೆ ನನ್ನ ಹಸ್ಬೆಂಡಿಂದ ಟಾರ್ಚರ್ ಅಂತ ಹೇಳ್ತಾರೆ ಒಬ್ಬೊಬ್ರು ಹೇಳ್ತಾರೆ ನನಗೆ ನನಗೆ ಮನೇಲೇ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಈ ಥರ ಒಬ್ಬೊಬ್ರದ್ದು ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ ಒಬ್ಬೊಬ್ರು ಅದನ್ನು ಬಿಟ್ಟು ಆಚೆ ಬರೋಕ್ಕೆ ರೆಡಿಗಿರಲ್ಲ ಒಬ್ಬೊಬ್ರು ಒಬ್ಬೊಬ್ರಿಗೆ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ರೆಡಿಗಿರೋದಿಲ್ಲ ಸೊ ಅವ್ರಿಗೆ ಸೊಲ್ಯೂಷನ್ ಏನು ಅಂತ ಗೊತ್ತಿದ್ರು ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ಅದೇ ಬಲೆಯಲ್ಲಿ ಇರಬೇಕು ಅಂತ ಇಷ್ಟಪಡುವಂಥ ಜನನು ಇದ್ದಾರೆ ಈಗ ನಿಮ್ಗೆ ಇದು ಒಂದು ಇಷ್ಟ ಆಗ್ತಾ ಇಲ್ಲ ಅಂದರೆ ಪಾಯಿಂಟ್ ನಂಬರ್ ಒನ್ ನೀವು ಅದು ಬೇಡ ಅಂತ ನಿರಾಕರಿಸಿ ಹೋಗ್ಬೋದು ಇಲ್ಲ ನಾನು ಇದನ್ನು ಫೇಸ್ ಮಾಡ್ತೀನಿ ಧೈರ್ಯವಾಗಿ ಫೇಸ್ ಮಾಡ್ತೀನಿ ನನಗೆ ಅಂತ ಭರವಸೆ ನಿಮ್ಮಲ್ಲಿ ಇದೆ ಅಂದರೆ ಎದುರಿಸಿ ಖಂಡಿತವಾಗ್ಲೂ ಎದುರಿಸಿ ಆದರೆ ಆ ಎದುರಿಸ್ತಾ ಇರುವಾಗ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇದೆಯಾ ಹಾ ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಕುಗ್ತಾ ಇದೆಯಾ ಇದೆಲ್ಲ ನೀವು ನೋಡ್ಬೇಕಾಗತ್ತೆ ಯಾಕೆ ಅಂದರೆ ತುಂಬ ಫೈಟ್ ಮಾಡೋದ್ರಲ್ಲಿ ಅರ್ಥ ಇದೆ ಆದರೆ ಫೈಟ್ ಮಾಡಿ ನಿಮ್ಗೆ ಏನು ಸಿಗುತ್ತೆ ಅನ್ನೋದು ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಆದರೆ ಆ ಸೊಲ್ಯೂಷನ್ನಿಂದ ನೀವು ಆಚೆ ಬರೋಕ್ಕೂ ರೆಡಿಗಿರಬೇಕಾಗತ್ತೆ ಸೋ ನಿಮ್ಮ ಲೈಫ್ನಲ್ಲಿ ನೀವು ಚೇಂಜ್ ತರಬೇಕು ಅಂತ ಇದ್ದೀರಾ ಅಂದರೆ ಫಸ್ಟ್ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಯೋಚನೆ ಮಾಡುವಂಥ ಶೈಲಿನ ತೆಗೆದುಹಾಕಿ ಕೆಟ್ಟದಾಗಿ ಯೋಚನೆ ಮಾಡ್ತಿರುವಾಗ ಆ ಮೈಂಡ್ಸೆಟ್ಟಿಂದ ಹೊರಗೆ ಬರಬೇಕಾಗುತ್ತೆ ನನಗೊಬ್ಬೊಬ್ಬರು ಕೇಳ್ತಾರೆ ಮ್ಯಾಮ್ ಇದಕ್ಕೆ ಮೆಡಿಸಿನ್ ಇದೆಯಾ ದಯವಿಟ್ಟು ಕೊಡಿ ಮೆಡಿಸಿನ್ ಇರೋದಿಲ್ಲ ಇದಕ್ಕೆ ಮೆಡಿಸಿನ್ ಯಾಕೆ ಇರುತ್ತೆ ಮೆಡಿಸಿನ್ ಕ್ರಿಯೇಟ್ ಮಾಡಿರೋದೇ ಒಬ್ಬ ಮನುಷ್ಯ ದೇವರು ನಮಗೆ ಶಕ್ತಿ ಕೊಟ್ಟು ಕಳಿಸಿರುವಾಗ ನಾವು ಯಾಕೆ ಅದನ್ನು ಯೂಸ್ ಮಾಡ್ಕೋಬಾರ್ದು ನ್ಯಾಚುರಲ್ ಆಗಿರುವಾಗ ನಮ್ಮ ಬಾಡಿನಲ್ಲಿ ಯಾಕೆ ಅದನ್ನು ಉಪಯೋಗಿಸ್ಕೋಬಾರ್ದು ಅಷ್ಟು ವೀಕ್ ಆಗ್ಬಿಟ್ಟಿದೀವಾ ಮೆಡಿಸಿನ್ ತಗೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಯಾಕೆ ನಮ್ಗೆ ಶಕ್ತಿ ಇಲ್ವಾ ಅದರಿಂದ ಆಚೆ ಬರೋದಕ್ಕೆ ಆ್ಯಸ್ ಎ ಸೈಕಾಲಜಿಸ್ಟ್ ನಾನೇನು ಹೇಳ್ತೀನಿ ಅಂದರೆ ನಮ್ಮ ನಂಬಿಕೆ ಇದೆಯಲ್ಲ ಪಾಸಿಟಿವ್ ಆಗಿರಬೇಕಾಗುತ್ತೆ ಹಾಗೂ ಲೈಫ್ ಆ್ಯಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ ನಾವು ಆ್ಯಕ್ಸೆಪ್ಟ್ ಮಾಡಬೇಕಾಗತ್ತೆ ಪ್ರಾಬ್ಲಮ್ಸ್ ಬರುತ್ತೆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀನಿ ಪೇಷನ್ಸ್ ಇಟ್ಕೊಳ್ತೀನಿ ನನ್ನ ನಂಬಿಕೆಯಿಂದ ನಾನು ಮುಂದೆ ಹೋಗ್ತೀನಿ ನನ್ನ ಲೈಫ್ ಒಳ್ಳೇದಾಗುತ್ತೆ ಅನ್ನೋವಂಥ ಸಬ್ ಕಾನ್ಶಿಯಸ್ ಥಾಟ್ಸ್ನ ನೀವು ಬೆಳೆಸ್ಕೋಬೇಕಾಗತ್ತೆ ಪಾಸಿಟಿವ್ ಥಾಟ್ಸ್ನ ಹೆಚ್ಚು ಮಾಡ್ಕೋಬೇಕಾಗತ್ತೆ ಇಂಗ್ಲೀಷ್ನಲ್ಲಿ ಒಂದು ಪ್ರಾವರ್ಮ್ ಇದೆ ನಾನು ನಿಮ್ಗೆ ಓದ್ತೀನಿ ಇದು ತುಂಬ ವಂಡರ್ಫುಲ್ ಆಗಿದೆ ನನ್ನ ಪ್ರಕಾರ ಇದನ್ನು ನಾನು ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ವೆನ್ ಒನ್ ಡೋರ್ ಆಫ್ ಹ್ಯಾಪಿನೆಸ್ ಕ್ಲೋಸಸ್ ವೆನ್ ಒನ್ ಡೋರ್ ಆಫ್ ಹ್ಯಾಪಿನೆಸ್ ಕ್ಲೋಸಸ್ ಆ್ಯಂಡ್ ಅದರ್ ಓಪನ್ಸ್ ಬಟ್ ಆಫನ್ ವಿ ಲುಕ್ ಸೋ ಲಾಂಗ್ ಎಟ್ ದ ಕ್ಲೋಸ್ಡ್ ಡೋರ್ ದಟ್ ವಿ ಡು ನಾಟ್ ಸಿ ದ ಒನ್ ವಿಚ್ ಹ್ಯಾಸ್ ಬೀನ್ ಓಪನ್ ಫಾರ್ ಅಸ್ ಇದನ್ನು ಹೆಲೆನ್ ಕೆಲರ್ ಅವ್ರು ಬರೆದಿದ್ದಾರೆ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಈಗ ಒಂದು ಡೋ ಒಂದು ಲೈಫ್ನಲ್ಲಿ ನಾವು ಏನೋ ಒಂದು ಆಸೆ ಪಟ್ಟಿರ್ತೀವಿ ಅಲ್ಲಿ ನಮಗೆ ಖುಷಿ ಸಿಗಲಿಲ್ಲ ಆ ಡೋರ್ ಕ್ಲೋಸ್ ಆಗೋಯ್ತು ಅಂದ್ಕೊಳ್ಳೋಣ ದೇವರು ಇನ್ನೊಂದು ಡೋರ್ನ ಓಪನ್ ಮಾಡಿರ್ತಾರೆ ನಮಗೆ ಲೈಫೇ ಹಾಗೆ ಆ ಎನರ್ಜಿ ಯೂನಿವರ್ಸಲ್ ಲಾ ಹಾಗೆ ಇರುತ್ತೆ ಒಂದು ಕಡೆ ಖುಷಿ ಇಲ್ಲ ಅಂದಾಗ ಇನ್ನೊಂದು ಕಡೆ ನ್ಯಾಚುರಲ್ ಖುಷಿ ಇರುತ್ತೆ ಆದರೆ ನಮ್ಮ ಪ್ರಾಬ್ಲಮ್ ಮನುಷ್ಯನ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾವು ಯಾವಾಗಲೂ ಆ ಕ್ಲೋಸ್ಡ್ ಡೋರ್ನಲ್ಲೇ ಖುಷಿ ಇದೆ ಖುಷಿ ಇದೆ ಅಂತ ನಂಬಿಕೆ ಇಟ್ಕೊಂಡು ಪದೇ 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 ಅಲ್ಲಿಗೆ ಹೋಗ್ತಾ ಇರ್ತೀವಿ ಅದು ಓಪನ್ ಆಗೋದೇ ಇಲ್ಲ ಅಂತ ನಮಗೆ ಗೊತ್ತಿದ್ರೂ ಕೂಡ ಅಲ್ಲಿ ಖುಷಿ ಸಿಗೋಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಅಲ್ಲೇ ಇರುತ್ತೆ ಅಂತ ಒಂದು ವಿಶ್ವಾಸ ಇಟ್ಕೊಳ್ತೀವಿ ಕೆಟ್ಟ ವಿಶ್ವಾಸ ಇಟ್ಕೊಂಡ್ಬಿಡ್ತೀವಿ ಅದನ್ನು ಬಿಡೋ ರೇಡಿಗೆ ಇರೋದಿಲ್ಲ ಯಾಕೆ ಅಂದರೆ ಆ ಹೊಸ ಓಪನ್ ಡೋರ್ ಅಲ್ಲಿ ಓಪನ್ ಆಗಿದೆ ಅನ್ನುವಂಥ ಅರಿವು ಇರೋದಿಲ್ಲ ನಮಗೆ ಅಷ್ಟು ವೀಕ್ ಆಗ್ಬಿಟ್ಟಿರ್ತೀವಿ ನಾವು ಮನುಷ್ಯನು ಅಷ್ಟು ಕೆಟ್ಟದಾಗಿ ಆ ಒಂದು ನೆಗೆಟಿವ್ ಎನರ್ಜಿಗೆ ಅಡಿಯಾಳಾಗ್ಬಿಟ್ಟಿರ್ತಾನೆ ಅಂತಾನೆ ಹೇಳ್ತೀನಿ ಯಾವಾಗ ಒಂದು ಪ್ರಾಬ್ಲಮ್ ಇದೆ ಅಂದಾಗ ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನ ಬಿಟ್ಟು ನಾವೇನು ಮಾಡ್ತೀವಿ ಅಂದ್ರೆ ಓ ಪ್ರಾಬ್ಲಮ್ ನನಗೆ ಪ್ರಾಬ್ಲಮ್ ಬಂತು ಹಿಂಗಾಯಿತು ಹಂಗಾಯಿತು ಅಂತ ಬೇರೆಯವ್ರಿಗೂ ಇದನ್ನೇ ಹೇಳ್ಕೊಳ್ತಾ ಇರ್ತೀವಿ ವರ್ಷ ಗಟ್ಲೆ ಇದನ್ನೇ ಹೇಳ್ಕೊಳ್ತಾ ಇರ್ತೀವಿ ಒಬ್ಬೊಬ್ರು ಹೇಳ್ತಾರೆ ನಮ್ಮ ಅತ್ತೆ ಕಾಟ ಕೊಡ್ತಾರೆ ನನ್ನ ಹಸ್ಬೆಂಡ್ ಕಾಟ ಕೊಡ್ತಾರೆ ಕಾಟ ಕೊಡ್ತಾರೆ ಅದನ್ನೇ ಹೇಳ್ತಾ ಇರ್ತೀರಲ್ಲ ಸೊಲ್ಯೂಷನ್ ಏನಿದೆ ಅಲ್ವಾ ಸೊಲ್ಯೂಷನ್ ಏನಿದೆ ವಾಟ್ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಇದ್ದೀರಾ ಲೈಫ್ನ ಹೇಗೆ ಚೇಂಜ್ ಮಾಡಬೇಕು ಅಂತ ಇದ್ದೀರಾ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಸಂತೋಷ ಅನ್ನೋದಿದೆಯಲ್ಲ ಖುಷಿ ಅನ್ನೋದಿದೆಯಲ್ಲ ಅಬಂಡೆಂಟ್ ಆಗಿರುತ್ತೆ ಅಂದ್ರೆ ಎನರ್ಜಿ ಅಷ್ಟು ಪಾಸಿಟಿವ್ ಆಗಿ ಎಲ್ಲ ಕಡೆ ಇರುತ್ತೆ ಆದರೆ ನಮ್ಮ ಯೋಚನೆಗಳು ಎಷ್ಟು ನ್ಯಾರೋ ಮೈಂಡೆಡ್ ಆಗಿರುತ್ತೆ ಅಂದರೆ ಒಂದೇ ಕಡೆ ಖುಷಿ ಸಿಗೋದು ಮನುಷ್ಯನಿಗೆ ಅಂತ ಯೋಚನೆ ಮಾಡ್ತೀನಿ ಅದೇ ದೊಡ್ಡ ತಪ್ಪು ಒಂದೇ ಕಡೆ ಖುಷಿ ಸಿಗೋದಿಲ್ಲ ಎಲ್ಲ ಕಡೆ ಖುಷಿ ಸಿಗುತ್ತೆ ಸೊ ನಿಮ್ಮ ಯೋಚನೆ ಮಾಡುವಂಥ ಶೈಲಿನ ಚೇಂಜ್ ಮಾಡ್ಕೊಳ್ಳಿ ಎಲ್ಲ ಕಡೆ ನನಗೆ ಒಳ್ಳೇದಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇಟ್ಕೊಂಡು ಸಾಗಬೇಕಾಗುತ್ತೆ ಲೈಫ್ನಲ್ಲಿ ನಾವು ವೀಕ್ ಆದಾಗ ನನಗೆ ಶಕ್ತಿ ಇದೆ ನನಗೆ ಒಳ್ಳೇದಾಗುತ್ತೆ ಅನ್ನುವ ಒಂದು ಮಾತನ್ನು ನಿಮಗೆ ನೀವೇ ಹೇಳ್ಕೋಬೇಕಾಗುತ್ತೆ ಮಾತ್ರೆ ಏನಕ್ಕೆ ಬೇಕು ಇದನ್ನೆಲ್ಲ ಹೇಳೋಕ್ಕೆ ಅಲ್ವಾ ದೇವರಿಗೆ ಹೋಗಿ ಸ್ವಲ್ಪ ಆ ಟೈಮ್ ಸ್ಪೆಂಡ್ ಮಾಡಿ ದೇವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಪೂಜೆ ಮಾಡಿ ಪೂಜೆ ದಿನ ಎಲ್ಲ ಮಾಡಿ ಅಂತಾನು ಹೇಳ್ತಾ ಇಲ್ಲ ಐದು ನಿಮಿಷ ಕೂತ್ಕೊಳ್ಳಿ ಶಾಂತವಾಗಿ ಕೂತ್ಕೊಳ್ಳಿ ಜಸ್ಟ್ ಟೇಕ್ ಸಮ್ ರೆಸ್ಟ್ ಒಂದೊಂದು ಸಲ ರೆಸ್ಟು ಬೇಕಾಗುತ್ತೆ ಮೈಂಡ್ಗೆ ಎಷ್ಟು ಯೋಚನೆ ಮಾಡಿ 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 ನಿಮ್ಮನ್ನು ನೀವೇ ವೀಕ್ ಮಾಡ್ಕೊಳ್ತೀರಾ ನಾನು ಎಷ್ಟು ಡಿಸ್ಕಷನ್ ಮಾಡಿದೆ ಇದರಲ್ಲಿ ಎಷ್ಟೆಲ್ಲ ಹೇಳಿದೆ ಪ್ರಾಬ್ಲಮ್ಸ್ ಫೇಸ್ ಇದೆಲ್ಲ ಮಾಡ್ತೀರಾ ನೀವು ಹೀಗೆಲ್ಲ ಯೋಚನೆ ಮಾಡಿದಾಗ ಈ ಥರ ಎಲ್ಲ ನಿಮ್ಮ ಆಗುತ್ತೆ ಅಂತ ಆದರೂ ನೀವು ಇದನ್ನೇ ಮಾಡ್ತೀನಿ ಮೇಡಮ್ ಅಂದರೆ ಅಪ್ ಟು ಯು ಅಗೇನ್ ಅದರಿಂದ ಆಚೆ ಬರಬೇಕು ಅಂದರೆ ಮೊದಲು ನೀವು ನಿಮ್ಮ ಬಗ್ಗೆ ಇರುವಂಥ ಕಾಳಜಿ ನಿಮ್ಮ ಬಗ್ಗೆ ಇರುವಂಥ ಒಳ್ಳೆಯ ಯೋಚನೆಗಳನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಬನ್ನಿ ಯಾಕಂದರೆ ನಾವು ನಾವು ಒಳ್ಳೇದು ನಡೆದಾಗ ಹಾ ನನಗೆ ಗೊತ್ತಿತ್ತು ಇದೆಲ್ಲ ನಡೆಯುತ್ತೆ ಅಂತ ಬಿಕಾಸ್ ಐ ನೋ ಐ ಆಮ್ ಸೋ ಸ್ಕಿಲ್ಡ್ ಐ ಆಮ್ ಸೋ ಗುಡ್ ಅಂತ ಒಳ್ಳೇದು ನಡೆದಾಗ ನಿಮ್ಮನ್ನ ನೀವೇ ಭೇಷ್ ಅಂತ ಹೇಳ್ಕೊಳ್ತೀರಾ ಅದೇ ಕೆಟ್ಟದ್ದು ನಡೆದ ತಕ್ಷಣ ಅಯ್ಯೋ ನನ್ನ ಲೈಫಲ್ಲಿ ಏನೂ ಇಲ್ಲ ನಾನು ಝೀರೋ ಅಂತಲೂ ಹೇಳಿಬಿಡ್ತೀರಾ ಸೊ ಏನಾಗುತ್ತೆ ಎಕ್ಸ್ಟ್ರೀಮ್ಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಒಂದು ಬ್ಯಾಲೆನ್ಸ್ ಇಟ್ಕೊಳ್ಳಿ ಅಂದರೆ ಎಲ್ಲದನ್ನು ಒಂದು ಒಳ್ಳೆಯ ಕಾನ್ಸೆಪ್ಟ್ನಲ್ಲಿ ನೋಡಿ ಲೈಫ್ನ ಆ ರೀತಿಯಾಗಿ ಯೋಚನೆ ಮಾಡಿದಾಗ ನಿಮ್ಮ ನಿಮ್ಮ ಲೈಫ್ನಲ್ಲಿ ಕೂಡ ಒಳ್ಳೊಳ್ಳೆ ಚೇಂಜಸ್ನ ನೀವು ಖಂಡಿತವಾಗ್ಲೂ ನೋಡ್ತೀರಾ ನಿಮ್ಮ ಸುತ್ತ ಜನರು ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿಗಿದ್ದಾರೆ ಅಂದರೆ ಹೆಲ್ಪ್ ತೊಗೊಳ್ಳಿ ಆ ಒಂದು ಪ್ಯಾಟನ್ನ ನೀವೇ ಬ್ರೇಕ್ ಮಾಡಬೇಕಾಗತ್ತೆ ಇದು ನನಗೆ ನೋವು ಕೊಟ್ಟಿದೆ ಅಂದಮೇಲೆ ಅದನ್ನು ಸ್ವೀಕರಿಸಿ ಇದು ನನಗೆ ಬೇಡ ಅಂತ ಕೂಡ ನೀವು ಬಿಡಬೇಕಾಗತ್ತೆ ಲೈಫ್ನಲ್ಲಿ ಎಲ್ರಿಗೂ ಪ್ರಾಬ್ಲಮ್ಸ್ ಬರುತ್ತೆ ಆದರೆ ನಾವು ಅದನ್ನು ತುಂಬಾ ತುಂಬನೇ ಸ್ಟ್ರೆಚ್ ಮಾಡ್ತೀವಿ ಎಳಿತಾ ಹೋಗ್ತೀವಿ ಇನ್ನೂ ಬರಲಿ ಇನ್ನೂ ಬರಲಿ ಇನ್ನೇನೇನು ಬರುತ್ತೋ ಅಂತ ಭಯ ಆತಂಕಗಳೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಅದನ್ನೇ ನೀವು ಆಪೋಸಿಟ್ ಮಾಡಬಾರ್ದಾ ಹೇಗೆ ಆಪೋಸಿಟ್ ಮಾಡೋದು ಇಲ್ಲ ನಾನು ಮಾಡ್ತೀನಿ ನನಗೆ ಒಳ್ಳೇದಾಗುತ್ತೆ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ ಇದನ್ನು ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ ಕೀಪ್ ಸೇಯಿಂಗ್ ದ್ಯಾಟ್ ಒಳ್ಳೆ ಜನರ ಜೊತೆ ಮಾತಾಡಿ ಒಳ್ಳೆ ಜನರ ಜೊತೆ ಡಿಸ್ಕಷನ್ ಮಾಡಿ ಒಳ್ಳೆ ವೀಡಿಯೋಸ್ನ ನೋಡಿ ಇವಾಗ ಕೇಳ್ತಾ ಇರಲ್ಲ ಇದು ಕೂಡ ಹೆಲ್ಪ್ ಆಗುತ್ತೆ ನಿಮ್ಮಲ್ಲಿರುವಂಥ ಕ್ರಿಯೇಟಿವ್ ಸ್ಕಿಲ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಏನು ದೊಡ್ಡ ಚಾಲೆಂಜ್ ಇರುತ್ತೆ ಅಂದರೆ ನೀವು ಪೆಟ್ಟು ತಿಂದಿರ್ತೀರಾ ನೋಡಿ ಅಂದರೆ ನಿಮ್ಮ ಲೈಫ್ನಲ್ಲಿ ಕೆಟ್ಟ ಅನುಭವಗಳಾಗಿರುತ್ತಲ್ಲ ಆ ಟೈಮ್ನಲ್ಲಿ ನಿಮಗೆ ಒಳ್ಳೇದು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನೀವು ನಾನು ಒಬ್ಬನಿಗೆ ಕಷ್ಟ ಆಗ್ತಾ ಇದೆ ಅಂತ ಇಲ್ಲ ನನಗೂ ಕೂಡ ಕಷ್ಟ ಆಗುತ್ತೆ ನನಗೂ ಕಷ್ಟ ಆಗುತ್ತೆ ಆದರೆ ಇದನ್ನ ಚಾಲೆಂಜ್ ಆಗಿ ಎಲ್ಲರೂ ತಗೋಬೇಕಾಗುತ್ತೆ ಇಲ್ಲ ನಾನು ಇವತ್ತು ಮಾಡೇ ಮಾಡ್ತೀನಿ ಇಲ್ಲ ನಾನು ಆಚೆ ಹೋಗ್ತೀನಿ ಇಲ್ಲ ನಾನು ಬೇರೆಯವ್ರ ಜೊತೆ ಮಾತಾಡ್ತೀನಿ ಇಲ್ಲ ನಾನು ಇನ್ನ ಇನ್ನೂ ಒಳ್ಳೆಯ ವಿಚಾರಕ್ಕೆ ಮನಸ್ಸನ್ನ ಕೊಡ್ತೀನಿ ಫೇಲ್ ಆದ್ನ ಇನ್ನೊಂದು ಸಲ ಪ್ರಯತ್ನ ಪಡ್ತೀನಿ ಖಂಡಿತವಾಗ್ಲೂ ನಾನು ಜಯಿಸ್ತೀನಿ ಅನ್ನುವಂಥ ಒಂದು ವಿಶ್ವಾಸ ನಂಬಿಕೆನ ನಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ ಅದನ್ನು ನಾನು ನಿಮಗೆ ದಿನ ಹೇಳ್ತಾ ಇರೋದೇ ನೀವು ರಿಪೀಟ್ ಮಾಡಿ ನೀವು ವೀಡಿಯೋಸ್ನಲ್ಲಿ ನೋಡ್ತಿರ್ತೀರ ಅದನ್ನು ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಳಿ ನಿಮ್ಮ ಮನಸ್ಸು ಯಾವಾಗ ನೋವು ಅನುಭವಿಸ್ತಿದೆ ಅಂದರೆ ನಿಮಗೆ ನೀವೇ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಇಲ್ಲ ಖಂಡಿತವಾಗ್ಲೂ ಇದು ನನಗೆ ಒಂದು ಒಳ್ಳೆಯ ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ ನಾನು ಎದ್ದೊಳ್ತೀನಿ ಈ ಪ್ರಾಬ್ಲಮ್ ಇಂದ ಮೇಲೆ ಹೇಳ್ತೀನಿ ನನಗೆ ಒಳ್ಳೇದಾಗತ್ತೆ ನನ್ನ ಲೈಫ್ಗೆ ಒಳ್ಳೇದಾಗುತ್ತೆ ನನ್ನ ಫ್ಯಾಮ್ಲಿಗೊಳ್ಳೆದಾಗತ್ತೆ ನನ್ನ ಸೊಸೈಟಿಗೊಳ್ಳೇದಾಗುತ್ತೆ ನಾನು ಸೊಸೈಟಿ ಒಳ್ಳೇದು ಮಾಡ್ತೀನಿ ನನ್ನಿಂದ ಏನಾದರೂ ಒಬ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಅದನ್ನ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಇಂಥ ವಿಚಾರಗಳಿಗೆ ಮನಸ್ಸು ಕೊಡಿ ಕೆಟ್ಟ ಕೆಟ್ಟ ವಿಚಾರಗಳನ್ನ ಅಲ್ಲೇ ತುಳಿದು ಹಾಕ್ಬಿಡಿ ತುಳಿದು ಹಾಕೋದೆಲ್ಲ ನಿಮ್ಮ ಕೈಲೇ ಅಲ್ವಾ ಇರೋದು ಬೇರೆಯವ್ರು ಮಾಡೋಕ್ಕಾಗೋಲ್ಲ ಯಾಕಂದರೆ ಬೇರೆಯವರು ಅವ್ರವ್ರ ಪ್ರಾಬ್ಲಮ್ಸ್ ಜೊತೆಯೇ ಹೋರಾಡ್ತಿರ್ತಾರೆ ನಿಮಗೆ ಬರುವುದು ಅವರು ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಸೊ ನಿಮ್ಮ ಪ್ರಾಬ್ಲಮ್ನ ಅವ್ರು ಸಾಲ್ವ್ ಮಾಡೋಕೆ ರೆಡಿಗಿರೋಲ್ಲ ನಿಮಗೆ ಆ ಟೈಮ್ನಲ್ಲಿ ಒಂದು ಒಳ್ಳೆಯ ಮಾತನ್ನು ಹೇಳಕ್ಕೆ ರೆಡಿಗಿರ್ತಾರೆ ಅದನ್ನು ಕೇಳಿ ನೀವು ನಿಮ್ಮ ಪ್ರಯತ್ನ ಹಾಕಿ ಅದರಿಂದ ಆಚೆ ಬರೋದು ನಿಮ್ಮ ಧರ್ಮ ಆಗಿದೆ ಅದನ್ನೇ ನಾವು ಕಲಿಯೋಕ್ಕೆ ಇಲ್ಲಿ ಹುಟ್ಟಿರುವುದು ದೇವ್ರು ಒಂದು ದಾರಿ ತೋರಿಸ್ತಾರೆ ಬಿಕಾಸ್ ನಮಗೆಲ್ಲ ದಾರಿ ಗೊತ್ತಿರುತ್ತೆ ನಮಗೆ ಹೀಗೇ ಮಾಡಬೇಕು ಅಂತ ಗೊತ್ತಿರುತ್ತೆ ಹೀಗಿದ್ರೆ ಒಳ್ಳೇದಾಗುತ್ತೆ ಅಂತ ಗೊತ್ತಿರುತ್ತೆ ಆದ್ರೂ ಮನುಷ್ಯ ಎಷ್ಟು ವೀಕ್ ಆಗ್ತಾ ಇದ್ದಾನೆ ಅಂದ್ರೆ ಇವಾಗ ಹ್ಯೂಮನ್ ಬಿಹೇವಿಯರ್ ಹೇಗಾಗ್ತಾ ಇದೆ ಅಂದ್ರೆ ತಪ್ಪು ನಡೆಯುತ್ತೆ ಅಂತ ಗೊತ್ತಿದ್ರು ಕೂಡ ತಪ್ಪುಗಳನ್ನೇ ಜಾಸ್ತಿ ಮಾಡ್ತಾ ಹೋಗ್ತೀವಿ ಅದಾದ್ಮೇಲೆ ತಲೆ ತಲೆ ಚಚ್ಕೊಳ್ತೀವಿ ತಪ್ಪಾಗೋಯ್ತಲ್ಲ ಅಂತ ಅದರಿಂದ ಏನು ಪ್ರಯೋಜನ ಸೊ ತಪ್ಪಾಯಿತು ಅಂದ್ರೆ ಅದರಿಂದ ಆಚೆ ಹೇಗೆ ಬರಬೇಕು ಅಂತ ನಿಮಗೆ ಗೊತ್ತಿದ್ರೆ ಪ್ರಯತ್ನಗಳನ್ನ ನೀವು ಹಾಕಬೇಕಾಗತ್ತೆ ಮನಸ್ಸಿಟ್ಟು ಮಾಡಬೇಕಾಗತ್ತೆ ನಿಮ್ಮ ವ್ಯಾಲ್ಯೂ ಸಿಸ್ಟಮ್ನ ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ ಯಾವಾಗ ವೀಕ್ ಆಗ್ತಾ ಇರ್ತೀರಾ ಆ ಟೈಮ್ನಲ್ಲೇ ನೀವು ಇನ್ನೂ ನಿಮ್ಮ ಎನರ್ಜಿ ಲೆವೆಲ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ ನನ್ನ ನನ್ನ ಕೈಲಿ ಆಗುತ್ತೆ ಅನ್ನುವಂಥ ಒಂದು ದೃಢವಾದ ನಿರ್ಧಾರಕ್ಕೆ ನೀವೇ ಬರಬೇಕಾಗತ್ತೆ ಅದು ನಿಮ್ಮ ಕೈಲೇ ಇದೆ ಯಾಕೆಂದರೆ ನಿಮ್ಮ ಶಕ್ತಿ ಇದೆಯಲ್ಲ ಅಷ್ಟು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇಟ್ ಈಸ್ ಸ್ಟ್ರಾಂಗ್ ಬಟ್ ನಿಮ್ಮ ವಿಶ್ವಾಸ ಇದೆಯಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಒಂಚೂರು ಚೂರು ಎಡುತ್ತಾ ಇರ್ತೀರ ಆ ಎಡವೋದನ್ನ ಬಿಟ್ಟು ಒಂದು ಒಂದು ಒಳ್ಳೆಯ ಬ್ಯಾಲೆನ್ಸ್ ಇಟ್ಕೊಳ್ಳಿ ಲೈಫಲ್ಲಿ ಅಂತ ಹೇಳ್ತಾ ಇದ್ದೀನಿ ಐ ಹೋಪ್ ಈ ಒಂದು ಆಡಿಯೋ ನಿಮಗೆ ಹೆಲ್ಪ್ ಆಯಿತು ಮೋಟಿವೇಟ್ ಮಾಡ್ತು ಅಂತ ಭಾವಿಸ್ತೀನಿ ನನ್ನ ನನ್ನಿಂದ ಹೆಲ್ಪ್ ಆಗೋದಲ್ಲ ನಿಮ್ಮಲ್ಲೇ ಆ ಒಂದು ಹೆಲ್ಪಿಂಗ್ ನೇಚರ್ ಇರುವಂಥ ವ್ಯಕ್ತಿ ಅಡಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಇಮ್ಯುನಿಟಿ ಸಿಸ್ಟಮ್ ಇದೆ ಅಲ್ವಾ ಅದನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಬನ್ನಿ ನಿಮ್ಮಲ್ಲೇ ಒಬ್ಬ ವಾರಿಯರ್ ಇದ್ದಾರೆ ನಿಮ್ಮಲ್ಲೇ ಒಂದು ಒಳ್ಳೆಯ ಸಪೋರ್ಟ್ ಇರುವಂಥ ಒಂದು ಗಾರ್ಡ್ ಇದ್ದಾರೆ ಅದನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಹೆಲ್ಪ್ ಆಯಿತು ಅಂತ ಮತ್ತೆ ನಾನು ಭಾವಿಸ್ತೀನಿ ಇದು ನಿಮ್ಗೆ ಇಷ್ಟ ಆಗಿದೆ ಅಂದರೆ ಈ ಆಡಿಯೋ ಇಷ್ಟ ಆಗಿದೆ ಈ ಪಾಡ್ಕಾಸ್ಟ್ ಇಷ್ಟ ಆಗಿದೆ ಅಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ನಿಮಗೆ ಹೆಲ್ಪ್ ಆಗಿದೆ ಅಂದಾಗ ಖಂಡಿತವಾಗ್ಲೂ ಬೇರೆಯವ್ರ ನೋವಲ್ಲಿರುವಾಗ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ನಾವಿಲ್ಲಿ ಮಾಡ್ತಾ ಇರುವಂಥ ಸೇವೆ ಏನಂದರೆ ನಮಗೆ ಹೆಲ್ಪ್ ಆದಾಗ ಇನ್ನೊಬ್ರಿಗೂ ಆ ಒಂದು ಬೆಳಕು ಬರಬೇಕು ಅನ್ನುವಂಥ ಒಂದು ಆಶಯ ಆಗಿದೆ ನಮಸ್ಕಾರ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ ಲೈಫ್